ಮಾಡಕ್ಕಾಗತ್ತೆ? ರೈತರು ಇರೋದೇ ಹಾಗೆ ರೀ, ಅವ್ರ ಸಾಲ ಮನ್ನಾ ಮಾಡಾಯ್ತು, ಬೆಂಬಲ ಬೆಲೆ ಕೊಟ್ಟಾಯ್ತು, ಕಡೆಗೆ ರಾತ್ರಿ ಅವ್ರ ಮನೆಯಲ್ಲಿ ಮಲಗಿದ್ದು ಎದ್ದು ಬಂದಾಯ್ತು. ಈಗಿನ್ನ ಆ ವಿಧಾನಸೌಧನ ಅವ್ರ ಹೆಸರಿಗೆ ಬರ್ಕೊಡೋದೊಂದು ಬಾಕಿ. ಹಲೋ ಸರ್, ನೀವು ಮೈನಿಂಗ್ ಲೈಸೆನ್ಸ್ ಕೊಡಕ್ಕೆ ಡಿಲೇ ಮಾಡಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ವೇರ್ ಶುಡ್ ವಿ ಗೋ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ರಿ? ನೋಡ್ರಿ, ಅದೆಲ್ಲ ಆಗಲ್ಲ. ನಮ್ದು ರೈತರ ಪರವಾದ ಸರ್ಕಾರ, ಅವ್ರನ್ನ ನಾನೇನು ಕುತ್ತಿಗೆ ಹಿಡಿದು ಊರಿಂದ ಹೊರಗ್ದಬ್ಲ? ಏನು ಬೇಡ ಸರ್, ನಮ್ಗೆ ಒಬ್ಬ ಎಫಿಷಿಯಂಟ್ ಡಿ ಸಿನ ಕೊಡಿ. ಅಯ್ಯೋ, ಈಗಿನ ಕಾಲದಲ್ಲಿ ಯಾವ ರೈತ ಡಿ ಸಿ ಮಾತನ್ನು ಕೇಳ್ತಾನ್ರಿ? ಸರ್, ಐ ವಿಲ್ ಶೋ ಯು ಆನ್ ಏರಿಯಲ್ ವ್ಯೂ ಆಫ್ ದಿ ವಿಲೇಜ್ ಸರ್. ಈ ಕಿಂಬರ್ ಲೈಟ್ ಪೈಪ್ಸ್ ಎಲ್ಲಿ ಬರ್ತವೆ? ಅದೆಲ್ಲ ನನ್ಗೆ ಅರ್ಥ ಆಗಲ್ರಿ, ಟೈಮೇ ಇಲ್ಲ. ಹಲೋ, ಹೊಸಪೇಟೆ ಇಂದನಾ? ಏನಾಯ್ತು ರೀ ಆ ಕೆಲಸ? ಹಾ ಹಾ, ಇದೆಲ್ಲ ಬ್ಯಾಡಿತ್ರಿ. ಎಷ್ಟಿದೆ? ಅಯ್ಯೋ, ಇದು ಬಹಳ ಕೆಟ್ಟ ಕಾಲ ರೀ. ಎಲ್ಲೂ ವಿಡಿಯೋ ಕ್ಯಾಮ್ರಾ ಬಚ್ಚಿಟ್ಟಿಲ್ಲ ತಾನೇ? ಆಮೇಲೆ ಊರೆಲ್ಲ ಸಿಡಿ ರಿಲೀಸ್ ಮಾಡ್ಬಿಡ್ತೀರಾ ನೀವು? ಓ ನೋ, ನಾವಂತ ಚಿಲ್ಡ್ರೆಗಳಲ್ಲ ಸರ್, ವಿ ಆರ್ ಅ ಮಲ್ಟಿ ನ್ಯಾಷನಲ್ ಕಂಪನಿ. ನಮ್ ಹುಡುಗ ಡಿ ಸಿ ಇದಾನಲ್ಲ, ಏನ್ ಅವನ ಹೆಸರು? ಪ್ರದ್ಯುಮ್ನ. ಏನ್ ಕಷ್ಟದ ಹೆಸರು ಇಟ್ಕೊಂಡಿದ್ದೀರಪ್ಪ? ನಂತರ ಕಲ್ಲೇ ಸಪ್ಪ ಅಂತ ಇಟ್ಕೊಳಕ್ ಆಗ್ಲಿಲ್ಲ. ನೋಡ್ರಿ, ಇವರೆಲ್ಲ ಯು ಎಸ್ ಡಿ ಎಂಪೈರ್ ಅನ್ನು ಮಲ್ಟಿ ನ್ಯಾಷನಲ್ ಕಂಪನಿ ಡೈರೆಕ್ಟರ್ಸ್. 5 ಇಯರ್ಸ್ ಇಂದ ಸ್ಟ್ರಗಲ್ ಮಾಡ್ತಾ ಇದಾರೆ ಒಂದು ಜುಜ್ಬಿ ಮೈನಿಂಗ್ ಲೈಸೆನ್ಸ್ ತಗೊಳಕ್ಕೆ. ಈ ತರ ಎಲ್ಲ ಆದ್ರೆ ನಮ್ ದೇಶದಲ್ಲಿ ಯಾವ ಫಾರಿನರ್ ಇನ್ವೆಸ್ಟ್ ಮಾಡ್ತಾನೆ ಹೇಳಿ? ನೀವು ಮೊದ್ಲು ಜೇನು ಕೊಪ್ಪಕ್ ಹೋಗಿ 2 ದಿವಸ ತಂಗಿ ರೈತರಿಗೆ ಬುದ್ಧಿವಾದ ಹೇಳಿ ಊರು ಕಾಲು ಮಾಡಿಸ್ಬೇಕು. ಆದ್ರೆ ನೋಟಿಸ್ ಗೆ ಎಲ್ಲಾ ಫಾರ್ಮರ್ಸ್ ತುಂಬಾ ಖಾರವಾಗಿ ರಿಪ್ಲೈ ಕೊಟ್ಟಿದ್ದಾರೆ ಸರ್. ಡಬಲ್ ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ರಿ, ಕೊಡೋದಕ್ಕೆ ಇವರಿದ್ದಾರೆ, ಕೊಡ್ಸೋದಕ್ ನೀವಿದ್ದೀರಾ? ರೈತರಿಗೇನ್ರಿ ದುಡ್ಡಿನ ಆಸೆ ತೋರಿಸಿದ್ರೆ ನಮ್ ಜಮೀನ್ ತಗೊಳ್ಳಿ, ನಮ್ ಜಮೀನ್ ತಗೊಳ್ಳಿ ಅಂತ ಮೇಲ್ ಬಿದ್ದು ಬರ್ತಾರೆ. ನೋಡಿ, ಆ ಊರಲ್ಲಿ ಕುರುಪಯ್ಯ ಅಂತ ನನ್ ಶಿಷ್ಯ ಒಬ್ಬ ಇದ್ದಾನೆ, ನೀವು ಅವನ್ನ ಹಿಡ್ಕೊಳ್ಳಿ, ಎಲ್ಲ ಕೆಲಸ ಆಗತ್ತೆ. ಇದೇ ನೋಡಿ ಜನಕೋಪ, ಎಷ್ಟು ಸುಂದರವಾಗಿದೆ ಈ ಊರು, ಈ ನದಿ, ಈ ಬೆಟ್ಟ, ಈ ಕೋಟೆ. ಅಂತಾಂಡೇ ಮಾಡ್ರ, ಆ ಕೋಟೆ ಸುಮ್ಮನೆ ನಿಂತ್ಕೊಂಡೇ ಇರ್ತದೆ, ಆ ಬೆಟ್ಟ ಬಿದ್ಕೊಂಡೇ ಇರ್ತದೆ, ಈ ನದಿ ಅರಿತ್ಲೇ ಇರ್ತದೆ. ಮಾರ್ಕೆಟ್ ವ್ಯಾಲ್ಯೂಗಿಂತ ಡಬಲ್ ಕೊಡ್ಸೋಣ, ಆದ್ರೆ ಎಲ್ಲಾರ್ ಭೂಮಿ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅಂದ್ರೆ ನೆಲ ಹಿಡ್ಕೊಂಡ್ ಕೆಲಸ ಮಾಡ್ಬೇಕು. ನೀ ನೆಲ ಹಿಡ್ಕ ಅಂದ್ರೆ? ಏ, ಈ ತಲೆ ಹಿಡ್ಕ ಇಲ್ವಾ, ಹಂಗೆ ನೆಲ ಹಿಡ್ಕ. ಅವ್ರು ತಲೆ ಹಿಡಿತಾರೆ, ನಾವು ನೆಲ ಹಿಡಿತೀವಿ.